ವಿಧಾನಸಭೆ ಚುನಾವಣೆ ನಡೆಯುತ್ತಿರುವ ಉತ್ತರ ಪ್ರದೇಶದ 5 ಜಿಲ್ಲೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಪ್ರಚಾರಕ್ಕೆ ಚಾಲನೆ ನೀಡಿದರು. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಶಾಮಲಿ, ಗೌತಮ ಬುದ್ಧ ನಗರ, ಭಾಗಪತ್, ಮುಜಾಫರ್ ನಗರ ಮತ್ತು ಸಹರಾನ್ಪುರಗಳ ಸಭೆ ಉದ್ದೇಶಿಸಿ ಅವರು ಉತ್ತರ ಪ್ರದೇಶದ ಈ ಭೂಮಿ 1857 ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದ ಏಕತೆಯ ಸಂದೇಶ ಸಾರಿತ್ತು. ಒಗ್ಗಟ್ಟಿನಿಂದ ಇದ್ದರೆ ಯಾರೂ ಮಣಿಸಲು ಸಾಧ್ಯವಿಲ್ಲ ಎಂದರು. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಉತ್ತರ ಪ್ರದೇಶದ ಅಭಿವೃದ್ಧಿಯ ಭರವಸೆ ನೀಡಲಾಗಿತ್ತು. ಯೋಗಿ ಆದಿತ್ಯನಾಥ್ ಸರ್ಕಾರ ಪೂರ್ಣ ನಿಷ್ಠೆಯೊಂದಿಗೆ ಉತ್ತರ ಪ್ರದೇಶದ ಪ್ರಗತಿಯ ಕಾರ್ಯ ಮಾಡಿದೆ ಎಂದರು. 5 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರಲು ಹೆದರುತ್ತಿದ್ದರು. ಬಡವರು, ದಲಿತರು, ದುರ್ಬಲರ ಮನೆ, ಜಮೀನು, ಅಂಗಡಿಗಳನ್ನು ಕೈವಶ ಮಾಡಿಕೊಳ್ಳುತ್ತಿದ್ದರು. ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಎಲ್ಲಾ ಚಟುವಟಿಕೆಗಳನ್ನು ನಿಗ್ರಹಿಸಿದ್ದು ಕಾನೂನು ಸುವ್ಯವಸ್ಥೆ ನೆಲೆಗೊಳಿಸಿದೆ ಎಂದರು. ಇಂದು ಉತ್ತರ ಪ್ರದೇಶದಲ್ಲಿ ವ್ಯಾಪಾರಿಗಳು, ರೈತರು, ಕರ್ಮಚಾರಿಗಳು, ಮಾತೆಯರು, ಸೋದರಿ ಮತ್ತು ಪುತ್ರಿಯರಿಗೆ ಸುರಕ್ಷತೆ ಹಾಗೂ ಗೌರವ ಲಭಿಸುತ್ತಿದೆ ಎಂದರು. ಆಜ್ ಯುಪಿ ಕಾ ಕಿಸಾನ್ ಹೋ, ಕರ್ಮಚಾರಿ ಹೋ, ವ್ಯಾಪಾರಿ ಹೋ, ಯಾ ಫಿರ್ ಮಾತಾಯೆ, ಬಹನೆ, ಬೇಟಿಯಾ, ಸಭಿಕೋ ಸುರಕ್ಷಾ ಔರ್ ಸಮ್ಮಾನ್ ಮಿಲ್ ರಹಾ. जो माफिया और गुंडे खुद को कानून से भी बड़ा मानते थे, यूपी की भाजपा सरकार ने उन्हें कानून का मतलब समझा दिया है. और इसलिए आज चुनाव के इस माहौल में वो पूरी ताकत लगा रहा है कि किसी भी तरह जो गुंडागर्दी करने वाले लोग थे ना, वो अवसर की तलाश में कैसे भी करके उनको सत्ता में वापस आना है. ऐसी अनुकूल सरकार उनको चाहिए कि उनको उनके अपने खेल खेलने में सुविधा हो.